ಗೈಸ್, ಅವಾಗಲೇ 2023 ಮಾಡಿದ್ವಿ, ಈಗ 2022 ಕ್ವಶನ್ ಪೇಪರ್ ನೋಡೋಣ. ಇದರಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ ಇದನ್ನ ನೋಡೋಣ. ಆಗ್ಬೋದಾ? ನೋಡಿ, ಈ ಕ್ವಶನ್ ಓದೋಣ. ಓದೋದಕ್ಕೆ ಮುಂಚೆ ಎಲ್ಲರೂ ಫೋರ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸು, ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ. ಸೊ ದಟ್ ನಂದು ಅರ್ಥ ಆಗುತ್ತೆ, ನಾನು ಮಾಡಿರೋ ವಿಡಿಯೋಸ್ ನಮ್ಮ ಹುಡುಗರಿಗೆ ಎಲ್ಲ ಲೈಕ್ ಆಗಿದೆ ಅಂತ ಅರ್ಥ ಆಗುತ್ತೆ. ಇದರಿಂದ ನಾನು ಇನ್ನೂ ಒಂದಷ್ಟು ವಿಡಿಯೋಸ್ ಹೆಚ್ಚೆಚ್ಚಿಗೆ ಮಾಡಬಹುದು. ಈಗ ಕ್ವಶನ್ ನೋಡೋಣ. ಎ ಲಿಮಿಟೆಡ್ ಡಿಸೈಡೆಡ್ ಟು ಅಕ್ವೈರ್ ಬಿ ಲಿಮಿಟೆಡ್. ಇಲ್ಲಿ ಯಾವ ಕಂಪನಿ, ಯಾವ ಕಂಪನಿ ಸೇಲ್ ಮಾಡ್ತಾ ಇದೆ? ಬಿ ಕಂಪನಿ. ಯಾವ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ? ಎ ಕಂಪನಿ. ನೋಡಿ, ಎ ಕಂಪನಿ ಡಿಸೈಡೆಡ್ ಟು ಅಕ್ವೈರ್ ಬಿ ಲಿಮಿಟೆಡ್. ದಿ ಪರ್ಚೇಸ್ ಕನ್ಸಿಡರೇಷನ್ ಟು ಬಿ ಪೇಡ್ ಬೈ ಎ ಲಿಮಿಟೆಡ್ ಟು ಬಿ ಲಿಮಿಟೆಡ್ ಆಸ್ ಫಾಲೋಸ್. ಏನೇನ್ ಕೊಡ್ತಾ ಇದ್ದಾನೆ ಎ ಬಿಗೆ? ಇಶ್ಯೂ 1 lakh ಈಕ್ವಿಟಿ ಶೇರ್ಸ್ ಆಫ್ ಎನಿ. ನೋಡಿ, 1 lakh ಈಕ್ವಿಟಿ ಶೇರ್ಸ್ 10 rupees ಪ್ರಕಾರ ಕೊಡ್ತಾ ಇದ್ದಾನೆ. ಕ್ಯಾಶ್ ಪೇಮೆಂಟ್ ಆಫ್ ರುಪೀಸ್ 4 ಪರ್ ಶೇರ್ ಆಫ್ ಎ ಲಿಮಿಟೆಡ್ ಅಗೇನ್ಸ್ಟ್ 1,50,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಆಫ್ ಬಿ ಲಿಮಿಟೆಡ್. ವೆರಿ ಗುಡ್, ದಯವಿಟ್ಟು ಕೇಳಿಸ್ಕೊಳ್ಳಿ. 1.5 lakh ಶೇರ್ಸ್ ಇದ್ದಾರೆ ಇಲ್ಲಿ ಬಿ ಕಂಪನಿ. ಅವ್ರಿಗೆ ಬಿ ಕಂಪನಿಲಿ ಇರ್ತಕ್ಕಂತಹ 1.5 lakh ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 1 lakh ಈಕ್ವಿಟಿ ಶೇರ್ಸ್ 10 rupees ಪ್ರಕಾರ ಕೊಡ್ತಾ ಇದ್ರೆ, ಹಾಗೆ 4 per share ಆಫ್ ಎ ಲಿಮಿಟೆಡ್ ಫಾರ್ 1,50,000 ಶೇರ್ಸ್. 1.5 lakh ಶೇರ್ ಹೋಲ್ಡರ್ಸ್ ಗೆ ಒಬ್ಬೊಬ್ಬರಿಗೆ 4 rupees ಪ್ರಕಾರ ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, 1 lakh ಈಕ್ವಿಟಿ ಶೇರ್ಸ್ 10 rupees ಪ್ರಕಾರ, ಹಾಗೆ ಒಬ್ಬೊಬ್ಬರಿಗೆ 1,50,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಒಬ್ಬೊಬ್ಬರಿಗೆ 4 rupees ಪ್ರಕಾರ ಕೊಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಈಗ 6 lakh ಅನ್ನೋದು ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಶ್ಯೂ ಆಫ್ 1,09% ಪ್ರಿಫರೆನ್ಸ್ ಶೇರ್ಸ್ ಆಫ್ ಟೆನಿ ಅಂಡ್ ಕ್ಯಾಶ್ ಆಫ್ ರುಪೀಸ್ 2 per share ಆಫ್ ಎ ಲಿಮಿಟೆಡ್ ಅಗೇನ್ಸ್ಟ್ 1,50,000 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ಟೆನಿ ಆಫ್ ಬಿ ಲಿಮಿಟೆಡ್. ಸೊ ಪ್ರಿಫರೆನ್ಸ್ ಶೇರ್ಸ್ ಗೆ ಏನ್ ಕೊಡ್ತಾ ಇದ್ರಂತೆ? ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದ್ದಾರಾ? ಎಸ್, ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದ್ದಾರಂತೆ. ಆದ್ರೆ 1.5 lakh 1 lakh ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದ್ದಾರೆ, ಹಾಗೆ ಕ್ಯಾಶ್ 2 rupees ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದಾರಂತೆ. ಲಾಸ್ಟ್ ಅಲ್ಲಿ ಇಶ್ಯೂ ಆಫ್ 50,008% ಡಿವೆಂಚರ್ಸ್ ಆಫ್ 100 ಈಚ್ ಆಫ್ ಎ ಲಿಮಿಟೆಡ್ ಅಗೇನ್ಸ್ 75,000 10% ಡಿವೆಂಚರ್ಸ್ ಆಫ್ 100 ಈಚ್ ಆಫ್ ಬಿ ಲಿಮಿಟೆಡ್. ನೋಡಿ, ಡಿವೆಂಚರ್ಸ್ ಗೆ ಏನೇ ಕೊಟ್ರು, ಡಿವೆಂಚರ್ಸ್ ಗೆ ಏನೇ ಕೊಡ್ಲಿ, ಈಕ್ವಿಟಿ ಶೇರ್ಸ್ ಕೊಟ್ರು, ಪ್ರಿಫರೆನ್ಸ್ ಶೇರ್ಸ್ ಕೊಟ್ರು, ಕ್ಯಾಶ್ ಕೊಟ್ರು, ಅದು ಪಿಸಿಗೆ ಪರ್ಚೇಸ್ ಕನ್ಸಿಡರೇಷನ್ ಗೆ ಯಾವುದೇ ಕಾರಣಕ್ಕೂ ಪಾರ್ಕ್ ಆಗಲ್ಲ. ಈಕ್ವಿಟಿ ಶೇರ್ಸ್ ಗೆ ಎಷ್ಟು ಕೊಟ್ಟವ್ರೆ, ಪ್ರಿಫರೆನ್ಸ್ ಶೇರ್ಸ್ ಗೆ ಎಷ್ಟು ಕೊಟ್ಟವ್ರೆ, ಏನ್ ಕೊಟ್ಟವ್ರೆ, ಅದನ್ ಮಾತ್ರನೇ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಡಿಬೆಂಚರ್ ಹೋಲ್ಡರ್ಸ್ ಗೆ ಏನ್ ಕೊಟ್ವಿ, ಅದನ್ನ ಲೆಕ್ಕಕ್ಕೆ ಪಿಸಿ ಕ್ಯಾಲ್ಕುಲೇಷನ್ ಅಲ್ಲಿ ಬರೋದಿಲ್ಲ. ಅರ್ಥ ಆಯ್ತಾ ಎಲ್ಲರಿಗೂ? ಆಯ್ತಲ್ವಾ? ಆಯ್ತು. ಈಗ ಇದು ಯಾವ ಮೆಥಡ್ ಅಲ್ಲಿ ಇದೆಯಪ್ಪ ಅಂದ್ರೆ, ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ ಇದೆ. ಯಾಕೆ? ಎಲ್ಲ ಇನ್ಫಾರ್ಮೇಶನ್ ಯಾವ್ದ್ಯಾವ್ದು ಎಷ್ಟೆಷ್ಟು ಕೊಡ್ತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಂದು. ಎರಡನೇದು, ಅಲ್ಲಿ ಎಲ್ಲಾದ್ರೂ ಇಷ್ಟು ಅಸೆಟ್ಸ್ ತಗೊಂಡೋಗಿದ್ದಾನೆ, ಅಸೆಟ್ಸ್ ಬೆಲೆ ಕೊಟ್ಟಿದ್ದಾನ? ಇಷ್ಟು ಲಯಬಿಲಿಟೀಸ್ ಅಂತ ಹೇಳಿ ಲಯಬಿಲಿಟೀಸ್ ಬೆಲೆ ಕೊಟ್ಟಿದ್ದಾನ? ಈಸಿ ಆಗಿ ಕೇಳ್ಬಿಡ್ಬೋದು. ಇದು ಯಾವ ಮೆಥಡ್? ನೆಟ್ ಪೇಮೆಂಟ್ ಮೆಥಡ್ ಅಂತ. ಕರೆಕ್ಟ್ ಏನ್ರಿ? ಕರೆಕ್ಟ್. ಈಗ ಮೊದಲನೇದು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಏನೇನ್ ಕೊಟ್ಟಿದ್ದಾನೆ. ಮೊದಲನೇದು, ಈಕ್ವಿಟಿ ಶೇರ್ ಕ್ಯಾಪಿಟಲ್ 1 lakh ಈಕ್ವಿಟಿ ಶೇರ್ಸ್ 10 rupees ಪ್ರಕಾರ ಎಷ್ಟು ಕೊಟ್ಟಿದ್ದಾನೆ? 10 lakh ಕೊಟ್ಟಿದ್ದಾನೆ. ಕರೆಕ್ಟ್ ಏನಪ್ಪ? 1.5 lakh ಎಷ್ಟು ಕೊಟ್ಟವನೆ? 1 lakh ಕೊಟ್ಟರು. ಎರಡನೇದು, ಕ್ಯಾಶ್ ಕೊಡ್ತಾ ಇದ್ದಾರೆ. ಎಷ್ಟು ಕ್ಯಾಶ್ ಕೊಡ್ತಾ ಇದ್ದಾನಂತೆ? 4 rupees ಶೇರ್, 1 share. ನೋಡಿ, ಒಟ್ಟು 1.5 lakh ಶೇರ್ಸ್ ಇದ್ದಾವೆ. ಒಬ್ಬೊಬ್ಬರಿಗೆ ಎಷ್ಟು ಕೊಡ್ತಾ ಇದ್ದಾರೆ? 4 rupees ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದಾರೆ. ಅಲ್ಲಿಗೆ 6 lakh ಆಯ್ತು. ಕರೆಕ್ಟ್ ಏನಪ್ಪ? ಅಲ್ಲಿಗೆ ಒಟ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ
ಎಷ್ಟು ಕೊಡ್ತಾ ಇದಾರೆ? 16 ಲಕ್ಷ ರೂಪಾಯಿ ಕೊಡ್ತಾ ಇದಾರೆ. ಆಕ್ಚುಲ್ ಆಗಿ ಒರಿಜಿನಲ್ ಆಗಿ 1.5 ಲಕ್ಷ ಈಕ್ವಿಟಿ ಶೇರ್ಸ್ 10 ರೂಪಾಯಿ ಪ್ರಕಾರ ಆದ್ರೆ ಎಷ್ಟು ಕೊಡ್ತಾ ಇದಾರೆ? ಎಷ್ಟು? 15 ಲಕ್ಷ ಕೊಡಬೇಕಾಗಿತ್ತು. ನಾವ್ ಎಷ್ಟು ಕೊಟ್ಟಿದೀವಿ? 16 ಕೊಟ್ಟಿದೀವಿ. ಎಷ್ಟು ಜಾಸ್ತಿ ಕೊಟ್ಟಿದೀವಿ? 1 ಲಕ್ಷ ಕೊಟ್ಟಿದೀವಿ. ನೋಡಿದ್ರೆ ಓ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಕೋತೀವಿ. ಏನ್ ಜಾಸ್ತಿ ಕೊಟ್ಟಿಲ್ಲ, 1 ಲಕ್ಷ ಜಾಸ್ತಿ ಕೊಟ್ಟಿದ್ವಿ. ಹೌದಾ? ಎರಡನೇದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಏನೇನ್ ಕೊಟ್ಟಿದ್ವಿ ನೋಡಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೂಡ ಒಟ್ಟು 1.5 ಲಕ್ಷ ಪ್ರಿಫರೆನ್ಸ್ ಶೇರ್ಸ್ ಇದ್ದಾರೆ, 9%. ಅವ್ರಿಗೆ 10% 9% ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದೀವಿ. 9% ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದೀವಿ. ಎಷ್ಟು ಕೊಡ್ತಾ ಇದೀವಿ? 1 ಲಕ್ಷ ಪ್ರಿಫರೆನ್ಸ್ ಶೇರ್ಸ್ 10 ರುಪೀಸ್ ಈಚ್ ಪ್ರಕಾರ 10 ಲ್ಯಾಕ್ಸ್ ಕೊಡ್ತಾ ಇದೀವಿ. ಹಾಗೆ ಕ್ಯಾಶ್ ಕೊಡ್ತಾ ಇದೀವಿ, 1.5 ಲಕ್ಷದವ್ರಿಗೆ 2 ರೂಪಾಯಿ ಪ್ರಕಾರ ಕ್ಯಾಶ್ ಕೊಡ್ತಾ ಇದೀವಿ, 3 ಲಕ್ಷ. ಒಟ್ಟು ಎಷ್ಟಾಯ್ತು? 13 ಲಕ್ಷ ಆಯ್ತು. ಒರಿಜಿನಲ್ ಆಗಿ ಅವ್ರಿಗೆ 1.5 ಲಕ್ಷ ಇಂಟು 10 ರೂಪಾಯಿ ಅಂದ್ರೆ 15 ಲಕ್ಷ ಕೊಡ್ಬೇಕಾಗಿತ್ತು. ಎಷ್ಟು ಕೊಡ್ತಾ ಇದೀವಿ? 13 ಲಕ್ಷನೇ ಕೊಡ್ತಾ ಇದ್ವಿ. ಇನ್ನು ಕಡಿಮೆ ಕೊಡ್ತಾ ಇದ್ದೀವಿ, ಕರೆಕ್ಟಾ? ಲಕ್ಷ ಕೊಟ್ಟರೆ ನೀವು ಲಿಪ್ಕೊಂಡ್ಬಿಡ್ತಾ ಇದ್ವಿ, ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಾ ಎಲ್ಲದೂ? ಈಗ ಇದನ್ನ ಟೋಟಲ್ ಮಾಡಿದ್ರೆ 29 ಲಕ್ಷ ಆಗುತ್ತೆ. ಇದನ್ನ ಏನಂತ ಕರೆಯೋಣ? ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಸರ್, ಇಷ್ಟು ಮಾಡಿದ್ರೆ ಸಾಕು ಸರ್? 5 ಮಾರ್ಕ್ಸ್ ಇಷ್ಟೇ ಮಾಡ್ಬೇಕಾಗಿತ್ತು, ಬೇರೆ ಏನು ಮಾಡ್ಬೇಕಾಗಿತ್ತು? ಅರ್ಥ ಆಯ್ತಾ? ನೋಡಿ, 1.5 ಲಕ್ಷ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 1 ಲಕ್ಷ ಈಕ್ವಿಟಿ ಶೇರ್ಸ್ 10 ರೂಪಾಯಿ ಪ್ರಕಾರ, ಹಾಗೆ ಒಬ್ಬೊಬ್ಬರಿಗೆ 1.5 ಲಕ್ಷದಲ್ಲಿ ಒಬ್ಬೊಬ್ಬರಿಗೆ 4 ರೂಪಾಯಿ ಪ್ರಕಾರ 6 ಲಕ್ಷ ಕ್ಯಾಶ್. ಪ್ರಿಫರೆನ್ಸ್ ಶೇರ್ಸ್ 10% ಪ್ರಿಫರೆನ್ಸ್ ಶೇರ್ಸ್ ಇದ್ರು, ಅವ್ರಿಗೆ 9% ಪ್ರಿಫರೆನ್ಸ್ ಶೇರ್ಸ್. 1.5 ಲಕ್ಷ ಪ್ರಿಫರೆನ್ಸ್ ಶೇರ್ಸ್ ಅವ್ರಿಗೆ 1 ಲಕ್ಷ ಪ್ರಿಫರೆನ್ಸ್ ಶೇರ್ಸ್ 10 ರೂಪಾಯಿ ಪ್ರಕಾರ, ಹಾಗೆ 2 ರೂಪಾಯಿ ಕ್ಯಾಶ್ ಅನ್ನ ಕೊಡ್ತಾ ಇದ್ದೀವಿ. ಅರ್ಥ ಆಗ್ತಿದ್ಯಾ? 1.5 ಲಕ್ಷದವ್ರಿಗೆ 1 ಲಕ್ಷ ಶೇರ್ಸ್, 2 ರೂಪಾಯಿ ಶೇರ್ ಕ್ಯಾಶ್. ಇಲ್ಲಿ 1.5 ಲಕ್ಷ ಈಕ್ವಿಟಿ ಶೇರ್ ಹೋಲ್ಡರ್ಗೆ 1 ಲಕ್ಷ ಈಕ್ವಿಟಿ ಶೇರ್ಸ್, 4 ರೂಪಾಯಿ ಕ್ಯಾಶ್. ಅರ್ಥ ಆಯ್ತಾ? 1 ಲಕ್ಷ ಉಳಿಸಿ ಅದೇನಾದ್ರೂ ಆಗಿತ್ತು ನಮಗ್ ಬೇಕಾಗಿತ್ತ. ಇದು ಅರ್ಥ ಆಯ್ತಲ್ಲ?